ಓಂ ಶಾಂತಿ. ದಿನಾಂಕ 27/2/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಸದಾ ತಂದೆಯ ನೆನಪಿನ ಚಿಂತನೆ ಹಾಗೂ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಿ ಆಗ ಹೊಸ ಹೊಸ ಜ್ಞಾನ ಬಿಂದುಗಳು ಹೊರಬರುತ್ತವೆ. ಖುಷಿಯಲ್ಲಿರುತ್ತೀರಿ. ಸದಾ ತಂದೆಯ ನೆನಪಿನ ಚಿಂತನೆ ಹಾಗೂ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಿ ಆಗ ಹೊಸ ಹೊಸ ಜ್ಞಾನ ಬಿಂದುಗಳು ಹೊರಬರುತ್ತವೆ. ಖುಷಿಯಲ್ಲಿರುತ್ತೀರಿ. ಪ್ರಶ್ನೆ: ಈ ಡ್ರಾಮಾದಲ್ಲಿ ಎಲ್ಲರಿಗಿಂತಲೂ ಅತ್ಯುತ್ತಮ ಚಮತ್ಕಾರ ಯಾರದ್ದು ಮತ್ತು ಏಕೆ? ಉತ್ತರ: ಎಲ್ಲರಿಗಿಂತ ಅತ್ಯುತ್ತಮ ಚಮತ್ಕಾರ ಶಿವಬಾಬನದ್ದಾಗಿದೆ. ಏಕೆಂದರೆ ಅವರು ನಿಮ್ಮನ್ನು ಕ್ಷಣದಲ್ಲಿ ದೇವತೆಯನ್ನಾಗಿ ಮಾಡಿಬಿಡುತ್ತಾರೆ. ಆ ರೀತಿ ವಿದ್ಯೆಯನ್ನು ಓದಿಸುತ್ತಾರೆ. ಯಾವುದರಿಂದ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಿ? ಜಗತ್ತಿನಲ್ಲಿ ಇಂತಹ ವಿದ್ಯೆಯನ್ನು ತಂದೆಯ ಹೊರತಾಗಿ ಮತ್ಯಾರೂ ಓದಿಸಲು ಸಾಧ್ಯವಿಲ್ಲ. 2. ಜ್ಞಾನದ ಮೂರನೇ ನೇತ್ರವನ್ನು ಕೊಟ್ಟು ಅಂಧಕಾರದಿಂದ ಬೆಳಕಿನೆಡೆಗೆ ಕರೆತರುವುದು, ಪೆಟ್ಟನ್ನು ತಿನ್ನುವುದರಿಂದ ರಕ್ಷಿಸುವುದು, ಇದು ತಂದೆಯದ್ದೇ ಕೆಲಸ ಆಗಿದೆ. ಆದ್ದರಿಂದ ಅವರಂತಹ ಚಮತ್ಕಾರದ ಅದ್ಭುತ ಕಾರ್ಯವನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಓಂ ಶಾಂತಿ. ಆತ್ಮೀಯ ತಂದೆ ಪ್ರತಿನಿತ್ಯ ಮಕ್ಕಳಿಗೆ ತಿಳಿಸುತ್ತಾರೆ ಹಾಗೂ ಮಕ್ಕಳು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಿಂದ ಕೇಳುತ್ತಾರೆ. ಹೇಗೆ ತಂದೆ ಗುಪ್ತವಾಗಿದ್ದಾರೆ, ಅದೇ ರೀತಿ ಜ್ಞಾನವೂ ಗುಪ್ತ ಆಗಿದೆ. ಯಾರದ್ದೇ ತಿಳುವಳಿಕೆಗೆ ಬರುವುದಿಲ್ಲ. ಆತ್ಮವೇನು, ಪರಮಪಿತ ಪರಮಾತ್ಮ ಏನು? ನೀವು ಮಕ್ಕಳದ್ದು ಪರಿಪಕ್ವ ಅಭ್ಯಾಸ ಆಗಬೇಕು. ನಾವು ಆತ್ಮ ಆಗಿದ್ದೇವೆ, ತಂದೆ ನಾವು ಆತ್ಮಗಳಿಗೆ ತಿಳಿಸುತ್ತಾರೆ. ಇದನ್ನು ಬುದ್ಧಿಯಿಂದ ತಿಳಿಯಬೇಕು ಹಾಗೂ ಪಾತ್ರದಲ್ಲಿ ಬರಬೇಕು. ಉಳಿದಂತೆ ವ್ಯವಹಾರ ಇತ್ಯಾದಿಯನ್ನಂತೂ ಮಾಡಲೇಬೇಕು. ಯಾರಾದರೂ ಕರೆಯುತ್ತಾರೆಂದರೆ ಖಂಡಿತ ಹೆಸರಿನಿಂದಲೇ ಕರೆಯುತ್ತಾರೆ. ನಾಮರೂಪ ಇದೆ, ಆದ್ದರಿಂದ ತಾನೇ ಮಾತನಾಡಲು ಸಾಧ್ಯ, ಏನನ್ನಾದರೂ ಮಾಡಲು ಸಾಧ್ಯ. ಕೇವಲ ನಾವು ಆತ್ಮ ಆಗಿದ್ದೇವೆ ಎಂಬುದನ್ನು ಪರಿಪಕ್ವ ಮಾಡಿಕೊಳ್ಳಬೇಕು. ಮಹಿಮೆ ಎಲ್ಲವೂ ನಿರಾಕಾರನದ್ದಾಗಿದೆ. ಒಂದು ವೇಳೆ ಸಾಕಾರನಲ್ಲಿ ದೇವತೆಗಳ ಮಹಿಮೆ ಇದೆ ಅಂದರೆ ಅವರುಗಳನ್ನು ಮಹಿಮಾಯೋಗ್ಯರನ್ನಾಗಿ ತಂದೆ ಮಾಡಿದ್ದಾರೆ. ಮಹಿಮಾಯೋಗ್ಯರಾಗಿದ್ದರೂ ಈಗ ಪುನಃ ತಂದೆ ಮಹಿಮಾಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಆದ್ದರಿಂದ ನಿರಾಕಾರನದ್ದೇ ಮಹಿಮೆ ಇದೆ. ಆಲೋಚನೆ ಮಾಡಲಾಗುತ್ತದೆ, ತಂದೆಯದ್ದು ಎಷ್ಟೊಂದು ಮಹಿಮೆ ಇದೆ ಹಾಗೂ ಎಷ್ಟೊಂದು ಅವರ ಸರ್ವಿಸ್ ಇದೆ. ಅವರು ಸಮರ್ಥನಾಗಿದ್ದಾರೆ, ಅವರು ಎಲ್ಲವನ್ನು ಮಾಡಲು ಸಾಧ್ಯವಿದೆ. ನಾವಂತೂ ಬಹಳ ಕಡಿಮೆ ಮಹಿಮೆ ಮಾಡುತ್ತೇವೆ, ಅವರ ಮಹಿಮೆಯಂತೂ ಬಹಳ ಇದೆ. ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಿ. ಅಲ್ಲಾ ಮಿಯಾನದ್ದು ಯಾರದ್ದೋ ಪ್ರತಿಯಾಗಿಯಂತೂ ಆಜ್ಞೆ ಆಗಿರಬೇಕಲ್ಲವೇ? ನೀವು ಮಕ್ಕಳಿಗಷ್ಟೇ ತಿಳಿಸುತ್ತಾರೆ, ಅದು ಯಾರಿಗೂ ಗೊತ್ತೇ ಇಲ್ಲ. ಈಗ ನಿಮಗೆ ಗೊತ್ತಾಗುತ್ತದೆ, ಅನಂತರ ಈ ಜ್ಞಾನವೇ ಮರೆಯಾಗಿ ಹೋಗುತ್ತದೆ. ಬೌದ್ಧಿಯು ಈ ರೀತಿ ಹೇಳುತ್ತಾರೆ, ಕ್ರಿಶ್ಚಿಯನ್ ಸಹ ಈ ರೀತಿ ಹೇಳುತ್ತಾರೆ. ಆದರೆ ಯಾವ ಆಜ್ಞೆ ಆಗಿತ್ತು ಅದು ಯಾರಿಗೂ ಗೊತ್ತೇ ಇಲ್ಲ. ತಂದೆ ನೀವು ಮಕ್ಕಳಿಗೆ ಆಲಿಫ್ ಹಾಗೂ ಬೇಯನ್ನು ತಿಳಿಸುತ್ತಿದ್ದಾರೆ. ಆತ್ಮ ತಂದೆಯ ನೆನಪನ್ನು ಮರೆಯಲು ಸಾಧ್ಯವಿಲ್ಲ. ಆತ್ಮ ಅವಿನಾಶಿಯಾಗಿದೆ ಅಂದ ಮೇಲೆ ನೆನಪೂ ಸಹ ಅವಿನಾಶಿಯಾಗಿರುತ್ತದೆ. ತಂದೆಯೂ ಅವಿನಾಶಿಯಾಗಿದ್ದಾರೆ. ಅಲ್ಲಾ ಮಿಯಾ ಈ ರೀತಿ ಹೇಳಿದ್ದರು ಎಂದು ಹಾಡುತ್ತಾರೆ. ಆದರೆ ಅವರು ಯಾರು, ಏನನ್ನು ಹೇಳುತ್ತಿದ್ದರು, ಇದನ್ನೇನೂ ತಿಳಿದುಕೊಳ್ಳುವುದಿಲ್ಲ. ಅಲ್ಲಾ ಮಿಯಾನನ್ನು ಕಲ್ಲು ಮಣ್ಣಿನಲ್ಲಿ ಎಂದು ಹೇಳಿಬಿಟ್ಟಿರುವುದರಿಂದ ಏನನ್ನು ತಾನೇ ತಿಳಿಯುವರು? ಭಕ್ತಿ ಮಾರ್ಗದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಈಗ ನೀವು ತಿಳಿಯುತ್ತೀರಿ. ಯಾರೆಲ್ಲ ಬರುತ್ತಾರೆ, ಅವರು ಸತ್ತೋ ರಜೋ ತಮೋವಿನಲ್ಲಿ ಬರಲೇಬೇಕು. ಕ್ರೈಸ್ತ ಬುದ್ಧ ಯಾರು ಬರುತ್ತಾರೆ ಅವರ ಹಿಂದೆ ಅವರ ಎಲ್ಲ ಆತ್ಮಗಳು ಇಳಿಯಬೇಕು. ಏರುವ ವಿಚಾರ ಇಲ್ಲ, ತಂದೆಯೇ ಬಂದು ಎಲ್ಲರನ್ನೂ ಮೇಲೇರಿಸುತ್ತಾರೆ. ಸರ್ವರ ಸದ್ಗತಿದಾತ ಒಬ್ಬರಾಗಿದ್ದಾರೆ, ಮತ್ಯಾರಿಗೂ ಸದ್ಗತಿ ಮಾಡಲು ಬರುವುದಿಲ್ಲ. ಕ್ರೈಸ್ತ ಬರುತ್ತಾರೆಂದು ತಿಳಿಯಿರಿ. ಯಾರಿಗಾದರೂ ಕುಳಿತು ತಿಳಿಸಿಕೊಡುತ್ತಾರೆಯೇನೋ? ಈ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಳ್ಳೆಯ ಬುದ್ಧಿ ಬೇಕು.
ಹೊಸ ಹೊಸ ಯುಕ್ತಿಗಳನ್ನು ಹುಡುಕಬೇಕು, ಶ್ರಮ ಪಡಬೇಕು, ರತ್ನವನ್ನು ತೆಗೆಯಬೇಕು. ಆದ್ದರಿಂದ ಬಾಬಾ ಹೇಳುತ್ತಾರೆ, ವಿಚಾರ ಸಾಗರ ಮಂಥನ ಮಾಡಿ ಬರೆಯಿರಿ, ಅನಂತರ ಓದಿ ಏನೇನು ಮಿಸ್ ಆಗಿದೆ ಎಂದು. ಬಾಬಾರವರ ಏನು ಪಾತ್ರವಿದೆಯೋ ಅದು ನಡೆಯುತ್ತಿರುತ್ತದೆ. ತಂದೆ ಕಲ್ಪದ ಮೊದಲಿನ ಜ್ಞಾನವನ್ನು ತಿಳಿಸುತ್ತಾರೆ. ಇದನ್ನು ಮಕ್ಕಳು ತಿಳಿದಿದ್ದಾರೆ. ಯಾರು ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆಯೋ ಅವರ ಹಿಂದೆ ಅವರ ಧರ್ಮದವರು ಸಹ ಕೆಳಗೆ ಇಳಿಯಬೇಕು. ಅವರು ಯಾರನ್ನಾದರೂ ಹೇಗೆ ಮೆಟ್ಟಿಲನ್ನು ಏರಿಸುತ್ತಾರೆ? ಏಣಿಯನ್ನು ಕೆಳಗೆ ಇಳಿಯಲೇಬೇಕು. ಮೊದಲು ಸುಖ, ಅನಂತರ ದುಃಖ. ಈ ನಾಟಕ ಬಹಳ ಫೈನಾಗಿ ಮಾಡಲ್ಪಟ್ಟಿದೆ. ವಿಚಾರ ಸಾಗರ ಮಂಥನ ಮಾಡುವ ಅವಶ್ಯಕತೆ ಇದೆ. ಅವರು ಯಾರದ್ದೇ ಸದ್ಗತಿ ಮಾಡಲು ಬರುವುದಿಲ್ಲ, ಅವರು ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ. ಜ್ಞಾನದ ಸಾಗರ ಒಬ್ಬರಾಗಿದ್ದಾರೆ, ಮತ್ತಾರಲ್ಲಿಯೂ ಜ್ಞಾನ ಇಲ್ಲ. ಡ್ರಾಮಾದಲ್ಲಿ ಸುಖ ದುಃಖದ ಆಟವಂತೂ ಎಲ್ಲರಿಗಾಗಿ ಇದೆ. ದುಃಖಕ್ಕಿಂತಲೂ ಸುಖ ಹೆಚ್ಚು ಇದೆ. ಡ್ರಾಮಾದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾರೆ ಅಂದ ಮೇಲೆ ಖಂಡಿತ ಸುಖ ಇರಬೇಕು. ತಂದೆಯೇನಾದರೂ ದುಃಖವನ್ನು ಸ್ಥಾಪನೆ ಮಾಡುತ್ತಾರೆಯೇ? ತಂದೆಯಂತೂ ಎಲ್ಲರಿಗೂ ಸುಖ ಕೊಡುತ್ತಾರೆ. ವಿಶ್ವದಲ್ಲಿ ಶಾಂತಿಯಾಗುತ್ತದೆ. ದುಃಖಧಾಮದಲ್ಲಂತೂ ಶಾಂತಿ ಇರಲು ಸಾಧ್ಯವಿಲ್ಲ. ಶಾಂತಿಧಾಮಕ್ಕೆ ಹಿಂತಿರುಗಿ ಹೋಗಿದ್ದಾಗ ಶಾಂತಿ ಸಿಗಬೇಕು. ತಂದೆ ಕುಳಿತು ತಿಳಿಸುತ್ತಾರೆ, ಇದನ್ನು ಎಂದಿಗೂ ಮರೆಯಬಾರದು, ನಾವು ಬಾಬನ ಜೊತೆ ಇದ್ದೇವೆ. ಬಾಬಾ ಅಸುರರಿಂದ ದೇವತೆಯನ್ನಾಗಿ ಮಾಡಲು ಬಂದಿದ್ದಾರೆ. ಈ ದೇವತೆಗಳು ಸದ್ಗತಿಯಲ್ಲಿರುತ್ತಾರೆಂದರೆ ಉಳಿದೆಲ್ಲ ಆತ್ಮಗಳು ಮೂಲವತನದಲ್ಲಿ ಇರುತ್ತಾರೆ. ಡ್ರಾಮಾದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಚಮತ್ಕಾರ ಪಾರಲೌಕಿಕ ತಂದೆಯದ್ದಾಗಿದೆ. ಅವರು ನಿಮ್ಮನ್ನು ಸ್ವರ್ಗದ ದೇವತೆಯನ್ನಾಗಿ ಮಾಡುತ್ತಾರೆ. ವಿದ್ಯೆಯಿಂದಲೇ ನೀವು ದೇವತೆಯಾಗುತ್ತೀರಿ. ಭಕ್ತಿ ಮಾರ್ಗದಲ್ಲಿ ಏನೂ ಇಲ್ಲ ಎಂದು ತಿಳಿಯುತ್ತಾರೆ. ಮಾಲೆಯನ್ನು ತಿರುಗಿಸುತ್ತಿರುತ್ತಾರೆ. ಕೆಲವರು ಹನುಮಂತನ, ಕೆಲವರು ಮತ್ಯಾರದ್ದೋ ನೆನಪು ಮಾಡುತ್ತಾರೆ. ಅವರನ್ನು ನೆನಪು ಮಾಡುವುದರಿಂದ ಲಾಭವೇನು? ಬಾಬಾರವರು ಮಹಾರಥಿ ಎಂದು ಹೇಳಿದ್ದಾರೆ. ಅಂದ ಹಾಗೆ ಅವರುಗಳನ್ನು ಆನೆಯ ಮೇಲಿನ ಸವಾರಿ ಎಂದು ತೋರಿಸಿಬಿಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ತಂದೆಯೇ ತಿಳಿಸುತ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿ ಎಲ್ಲಿಗೆ ಹೋದರೂ ಎಷ್ಟೊಂದು ಅವರ ಸನ್ಮಾನ ಮಾಡುತ್ತಾರೆ. ನೀವು ಮತ್ಯಾರದ್ದೇ ವೈಭವ ಮಾಡುವುದಿಲ್ಲ. ನೀವು ತಿಳಿದಿದ್ದೀರಿ, ಈ ಸಮಯ ಪೂರ್ಣ ವೃಕ್ಷ ಟೊಳ್ಳಿನ ಸ್ಥಿತಿಯಾಗಿದೆ, ವಿಷದಿಂದ ಜನ್ಮವಾಗಿದೆ. ನಿಮಗೆ ಈಗ ಅನುಭವಕ್ಕೆ ಬರಬೇಕು. ಸತ್ಯುಗದಲ್ಲಿ ವಿಷದ ವಿಚಾರ ಇಲ್ಲ. ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಪದ್ಮಪದಂಪತಿಯನ್ನಾಗಿ ಮಾಡುತ್ತೇನೆ. ಸುಧಾಮ ಪದ್ಮಪದಂಪತಿ ಆದನಲ್ಲವೇ, ಎಲ್ಲರೂ ತನಗಾಗಿಯೇ ಮಾಡಿಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಈ ವಿದ್ಯೆಯಿಂದ ನೀವು ಎಷ್ಟು ಶ್ರೇಷ್ಠರಾಗುತ್ತೀರಿ. ಆ ಗೀತೆಯನ್ನು ಎಲ್ಲರೂ ಕೇಳುತ್ತಾರೆ, ಓದುತ್ತಾರೆ. ಇವರೂ ಸಹ ಓದಿದ್ದರು, ಆದರೆ ಯಾವಾಗ ತಂದೆಯು ಕುಳಿತು ತಿಳಿಸಿಕೊಟ್ಟರೋ ಆಗ ಆಶ್ಚರ್ಯ ಅನಿಸಿತು. ತಂದೆಯ ಗೀತೆಯಿಂದಲೇ ಸದ್ಗತಿಯಾಯಿತು. ಈ ಮನುಷ್ಯರು ಕುಳಿತು ಏನನ್ನು ಮಾಡಿದ್ದಾರೆ? ಅಲ್ಲಾಮಿಯ ಈ ರೀತಿ ಹೇಳಿದರು ಎಂದು ಹೇಳುತ್ತಾರೆ. ಆದರೆ ಅಲ್ಲಾ ಎಂದರೆ ಯಾರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ದೇವತಾ ಧರ್ಮದವರೇ ಭಗವಂತನನ್ನೂ ತಿಳಿದಿಲ್ಲವೆಂದರೆ ಕೊನೆಯಲ್ಲಿ ಬರುವವರು ಏನು ತಾನೇ ತಿಳಿಯುವರು? ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯೇ ತಪ್ಪು ಮಾಡಿಬಿಟ್ಟಿರುವುದರಿಂದ ಉಳಿದಂತೆ ನಂತರ ಶಾಸ್ತ್ರಗಳಲ್ಲೇನಿರಬಹುದು? ತಂದೆಯು ಏನನ್ನು ನಾವು ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆಯೋ ಅದು ಪ್ರಾಯಲೋಪವಾಗಿದೆ. ಈಗ ನೀವು ತಂದೆಯಿಂದ ಕೇಳಿ ದೇವತೆ ಆಗುತ್ತಿದ್ದೀರಿ. ಹಳೆಯ ಜಗತ್ತಿನ ಲೆಕ್ಕಾಚಾರವನ್ನಂತೂ ಎಲ್ಲರೂ ಚುಕ್ತ ಮಾಡಬೇಕು. ಅನಂತರ ಆತ್ಮ ಪವಿತ್ರ ಆಗುತ್ತದೆ. ಅವರದ್ದು ಸ್ವಲ್ಪ ಲೆಕ್ಕಾಚಾರವಿದ್ದರೆ ಅದು ಚುಕ್ತ ಆಗುತ್ತದೆ. ನಾವೇ ಮೊಟ್ಟಮೊದಲು ಹೋಗುತ್ತೇವೆ, ನಂತರ ಮೊಟ್ಟಮೊದಲು ಬರುತ್ತೇವೆ. ಉಳಿದವರೆಲ್ಲರೂ ಶಿಕ್ಷೆಯನ್ನು ಅನುಭವಿಸಿ ಲೆಕ್ಕಾಚಾರವನ್ನು ಚುಕ್ತ ಮಾಡುತ್ತಾರೆ. ಈ ವಿಚಾರಗಳಲ್ಲಿ ಜಾಸ್ತಿ ಹೋಗಬೇಡಿ. ಮೊದಲಂತೂ ನಿಶ್ಚಯ ಮಾಡಿಸಿ, ಸರ್ವರ ಸದ್ಗತಿದಾತ ತಂದೆಯಾಗಿದ್ದಾರೆ. ಶಿಕ್ಷಕ ಗುರುವು ಆ ಒಬ್ಬರೇ ತಂದೆಯಾಗಿದ್ದಾರೆ. ಅವರು ಅಶರೀರಿಯಾಗಿದ್ದಾರೆ.
ಆ ಆತ್ಮನಲ್ಲಿ ಎಷ್ಟೊಂದು ಜ್ಞಾನ ಇದೆ. ಜ್ಞಾನದ ಸಾಗರ ಸುಖದ ಸಾಗರನಾಗಿದ್ದಾರೆ. ಎಷ್ಟೊಂದು ಅವರ ಮಹಿಮೆ ಇದೆ. ಅವರೂ ಸಹ ಆತ್ಮ. ಆತ್ಮವೇ ಬಂದು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ. ಪರಮಪಿತ ಪರಮಾತ್ಮನ ಹೊರತಾಗಿಯಂತೂ ಯಾವುದೇ ಆತ್ಮನ ಮಹಿಮೆ ಮಾಡಲು ಸಾಧ್ಯವಿಲ್ಲ. ಉಳಿದವರೆಲ್ಲ ಶರೀರಧಾರಿಗಳ ಮಹಿಮೆ ಮಾಡುತ್ತಾರೆ. ಇವರು ಸುಪ್ರೀಂ ಆತ್ಮ ಆಗಿದ್ದಾರೆ. ಶರೀರದ ಹೊರತಾಗಿ ಆತ್ಮದ ಮಹಿಮೆ ಒಬ್ಬ ನಿರಾಕಾರ ತಂದೆಯ ಹೊರತಾಗಿ ಮತ್ತಾರದ್ದೂ ಆಗಲು ಸಾಧ್ಯವಿಲ್ಲ. ಆತ್ಮನಲ್ಲಿಯೇ ಜ್ಞಾನದ ಸಂಸ್ಕಾರ ಇದೆ. ತಂದೆಯಲ್ಲಿ ಎಷ್ಟೊಂದು ಜ್ಞಾನದ ಸಂಸ್ಕಾರ ಇದೆ. ಪ್ರೀತಿಯ ಸಾಗರ, ಜ್ಞಾನದ ಸಾಗರ ಇತ್ಯಾದಿ ಇದೇನಾದರೂ ಆತ್ಮದ ಮಹಿಮೆ ಆಗಿದೆಯೇ? ಯಾವುದೇ ಮನುಷ್ಯನ ಮಹಿಮೆಯಾಗಲು ಸಾಧ್ಯವಿಲ್ಲ. ಶ್ರೀಕೃಷ್ಣ ಸತ್ಯುಗದ ಮೊದಲ ನಂಬರ್ನ ರಾಜಕುಮಾರನಾಗಿದ್ದಾರೆ. ತಂದೆಯೇ ಬಂದು ಮಕ್ಕಳಿಗೆ ಆಸ್ತಿ ಕೊಡುತ್ತಾರೆ, ಆದ್ದರಿಂದ ಅವರ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ. ಶಿವ ಜಯಂತಿ ವಜ್ರ ಸಮಾನಾಗಿದೆ. ಧರ್ಮಸ್ಥಾಪಕರು ಬರುತ್ತಾರೆ, ಏನನ್ನು ಮಾಡುತ್ತಾರೆ? ಕ್ರೈಸ್ತ ಬಂದರು ಎಂದು ತಿಳಿಯಿರಿ. ಆ ಸಮಯದಲ್ಲಿ ಕ್ರಿಶ್ಚಿಯನರಂತೂ ಇಲ್ಲ. ಯಾರಿಗೆ ಯಾವ ಜ್ಞಾನವನ್ನು ಕೊಡಬಹುದು? ಒಳ್ಳೆಯ ನಡವಳಿಕೆಯಲ್ಲಿ ನಡೆಯಿರಿ ಎಂದಷ್ಟೇ ಹೇಳಬಹುದು. ಇದನ್ನಂತೂ ಅನೇಕ ಮನುಷ್ಯರು ತಿಳಿಯುತ್ತಲಿರುತ್ತಾರೆ. ಉಳಿದಂತೆ ಸದ್ಗತಿಯ ಜ್ಞಾನ ಯಾರೂ ಕೊಡಲು ಸಾಧ್ಯವಿಲ್ಲ. ಅವರಿಗೆ ತನ್ನ ತನ್ನ ಪಾತ್ರ ಸಿಕ್ಕಿದೆ. ಸತೋ ರಜೋ ತಮೋವಿನಲ್ಲಿ ಬರಲೇಬೇಕು. ಬರುತ್ತಿದ್ದಂತೆಯೇ ಕ್ರಿಶ್ಚಿಯನ್ನರ ಚರ್ಚ್ ಹೇಗೆ ಮಾಡುತ್ತಾರೆ? ಯಾವಾಗ ಅನೇಕರಾಗುತ್ತಾರೆಯೋ, ಭಕ್ತಿ ಶುರುವಾಗುತ್ತದೆಯೋ ಆಗ ಚರ್ಚ್ ಮಾಡುತ್ತಾರೆ. ಅದರಲ್ಲಿ ಬಹಳ ಹಣ ಬೇಕು. ಯುದ್ಧದಲ್ಲಿಯೂ ಹಣ ಬೇಕು. ಅಂದ ಹಾಗೆ ತಂದೆ ತಿಳಿಸುತ್ತಾರೆ, ಇದು ಮನುಷ್ಯ ಸೃಷ್ಟಿ ವೃಕ್ಷ ಆಗಿದೆ. ವೃಕ್ಷ ಎಂದಾದರೂ ಲಕ್ಷಾಂತರ ವರ್ಷದ್ದಾಗಿರುತ್ತದೆಯೇ? ಲೆಕ್ಕವನ್ನಂತೂ ಮಾಡಲಾಗುವುದಿಲ್ಲ. ತಂದೆ ಹೇಳುತ್ತಾರೆ, ಹೇ ಮಕ್ಕಳೇ, ನೀವು ಎಷ್ಟೊಂದು ತಿಳುವಳಿಕೆ ಹೀನರಾಗಿದ್ದೀರಿ. ಈಗ ನೀವು ತಿಳುವಳಿಕೆ ಉಳ್ಳವರಾಗುತ್ತೀರಿ. ರಾಜ್ಯ ಮಾಡಲು ಮೊದಲಿನಿಂದಲೇ ತಯಾರಾಗಿ ಬರುತ್ತೀರಿ. ಅವರಂತೂ ಒಂಟಿಯಾಗಿ ಬರುತ್ತಾರೆ, ಅನಂತರ ವೃದ್ಧಿಯಾಗುತ್ತದೆ. ವೃಕ್ಷದ ತಳಪಾಯ ದೇವತೆಯದ್ದಾಗಿದೆ. ಅದರಿಂದ ನಂತರ ಮೂರು ರೆಂಬೆ ಕೊಂಬೆಗಳು ಹೊರಬರುತ್ತದೆ. ನಂತರ ಚಿಕ್ಕ ಚಿಕ್ಕ ಮಠಪಂಥ ಬರುತ್ತದೆ. ವೃದ್ಧಿಯಾದಾಗ ನಂತರ ಅವರದ್ದು ಸ್ವಲ್ಪ ಮಹಿಮೆ ನಡೆಯುತ್ತದೆ. ಆದರೆ ಲಾಭವೇನೂ ಇಲ್ಲ. ಎಲ್ಲರೂ ಕೆಳಗೆ ಬರಲೇಬೇಕಿದೆ. ನಿಮಗೆ ಈಗ ಪೂರ್ಣ ಜ್ಞಾನ ಸಿಗುತ್ತಿದೆ. ಗಾಡ್ ಈಸ್ ನಾಲೆಜ್ಫುಲ್ ಎನ್ನುತ್ತಾರೆ. ಆದರೆ ನಾಲೆಜ್ ಅಂದರೆ ಏನು, ಇದು ಯಾರಿಗೂ ಗೊತ್ತಿಲ್ಲ. ನಿಮಗೆ ಈಗ ಜ್ಞಾನ ಸಿಗುತ್ತಿದೆ. ಭಾಗ್ಯಶಾಲಿ ರಥವಂತೂ ಖಂಡಿತ ಬೇಕು. ತಂದೆ ಸಾಧಾರಣತನುವಿನಲ್ಲಿ ಬರುತ್ತಾರೆ, ಆದ್ದರಿಂದ ಇವರು ಭಾಗ್ಯಶಾಲಿಯಾಗುತ್ತಾರೆ. ಸತ್ಯುಗದಲ್ಲಿ ಎಲ್ಲ ಪದಮಾಪದಂ ಭಾಗ್ಯಶಾಲಿಯಾಗಿದ್ದಾರೆ. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಯಾವುದರಿಂದ ನೀವು ಲಕ್ಷ್ಮೀನಾರಾಯಣರಂತಾಗುತ್ತೀರಿ. ಜ್ಞಾನವಂತೂ ಒಂದೇ ಬಾರಿ ಸಿಗಬೇಕು. ಭಕ್ತಿಯಲ್ಲಂತೂ ಅಲೆದಾಟ ಇದೆ, ಅಂಧಕಾರ ಇದೆ. ಜ್ಞಾನ ಹಗಲಾಗಿದೆ, ಹಗಲಿನಲ್ಲಿ ಪೆಟ್ಟನ್ನು ತಿನ್ನುವುದಿಲ್ಲ. ತಂದೆ ಹೇಳುತ್ತಾರೆ, ಬಲೆ ಮನೆಯಲ್ಲಿ ಗೀತಾ ಪಾಠಶಾಲೆಯನ್ನು ತೆರೆಯಿರಿ ಎಂದು. ಅನೇಕರು ಆ ರೀತಿ ಇದ್ದಾರೆ. ಅವರು ನಾವಂತೂ ತೆಗೆದುಕೊಳ್ಳುವುದಿಲ್ಲ, ಅನ್ಯರಿಗಾಗಿ ಜಾಗ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಇದೂ ಸಹ ಒಳ್ಳೆಯದು. ಇಲ್ಲಿ ಬಹಳ ಸೈಲೆನ್ಸ್ ಇರಬೇಕು. ಇದು ಹೋಲಿಯೆಸ್ಟ್ ಆಫ್ ಹೋಲಿ ಕ್ಲಾಸ್ ಆಗಿದೆ. ಇಲ್ಲಿ ಶಾಂತಿಯಲ್ಲಿ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ. ನಾವೀಗ ಶಾಂತಿಧಾಮಕ್ಕೆ ಹೋಗಬೇಕು, ಆದ್ದರಿಂದ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಸತ್ಯುಗದಲ್ಲಿ 21 ಜನ್ಮಗಳಿಗಾಗಿ ನೀವು ಸುಖ ಶಾಂತಿ ಎರಡನ್ನೂ ಪಡೆಯುತ್ತೀರಿ. ಪಾರಲೌಕಿಕ ತಂದೆ ಅಪರಿಮಿತದ ಆಸ್ತಿ ಕೊಡುವವರಾಗಿದ್ದಾರೆ. ಅಂದಮೇಲೆ ಅಂತಹ ತಂದೆಯನ್ನು ಅನುಸರಣೆ ಮಾಡಬೇಕು. ಅಹಂಕಾರದಲ್ಲಿ ಬರಬಾರದು, ಅದು ಬೀಳಿಸಿಬಿಡುತ್ತದೆ. ಬಹಳ ತಾಳ್ಮೆಯುಳ್ಳ ಸ್ಥಿತಿ ಬೇಕು. ಹಠ ಅಲ್ಲ, ದೇಹಾಭಿಮಾನಕ್ಕೆ ಹಠ ಎನ್ನಲಾಗುತ್ತದೆ. ಬಹಳ ಮಧುರರಾಗಬೇಕು. ದೇವತೆಗಳು ಎಷ್ಟು ಮಧುರರಾಗಿದ್ದಾರೆ, ಎಷ್ಟು ಆಕರ್ಷಣೆ ಇರುತ್ತದೆ. ತಂದೆ ನಿಮ್ಮನ್ನು ಆ ರೀತಿ ಮಾಡುತ್ತಾರೆ.
ಅಂದ ಮೇಲೆ ಅಂತಹ ತಂದೆಯನ್ನು ಎಷ್ಟೊಂದು ಪ್ರೀತಿಯಿಂದ ನೆನಪು ಮಾಡಬೇಕು. ಅಂದ ಮೇಲೆ ಮಕ್ಕಳು ಈ ವಿಚಾರಗಳನ್ನು ಪದೇ ಪದೇ ಸ್ಮರಣೆ ಮಾಡಿ ಹರ್ಷಿತರಾಗಿರಬೇಕು. ಇವರಿಗಂತೂ ನಿಶ್ಚಯ ಇದೆ, ನಾನು ಶರೀರವನ್ನು ಬಿಟ್ಟು ಈ ಲಕ್ಷ್ಮೀನಾರಾಯಣ ಆಗುತ್ತೇನೆ. ಮೊಟ್ಟ ಮೊದಲು ಗುರಿ ಉದ್ದೇಶದ ಚಿತ್ರವನ್ನು ನೋಡಬೇಕು. ಅಲ್ಲಂತೂ ಓದಿಸುವಂತಹ ದೇಹದಾರಿ ಶಿಕ್ಷಕರಾಗಿರುತ್ತಾರೆ. ಇಲ್ಲಿ ಓದಿಸುವಂಥವರು ನಿರಾಕಾರ ತಂದೆಯಾಗಿದ್ದಾರೆ, ಅವರು ಆತ್ಮಗಳಿಗೆ ಓದಿಸುತ್ತಾರೆ. ಈ ಚಿಂತನೆ ಮಾಡುವುದರಿಂದಲೇ ಖುಷಿಯಾಗುತ್ತದೆ. ಇವರಿಗೂ ಸಹ ಈ ನಶೆ ಇರುತ್ತದೆ, ಬ್ರಹ್ಮನೇ ವಿಷ್ಣು, ವಿಷ್ಣುವೇ ಬ್ರಹ್ಮ ಹೇಗೆ ಆಗುತ್ತಾರೆ ಎಂದು. ಈ ಅದ್ಭುತ ವಿಚಾರಗಳನ್ನು ನೀವೇ ಕೇಳಿ ಧಾರಣೆ ಮಾಡಿ ಅನಂತರ ತಿಳಿಸುತ್ತೀರಿ. ತಂದೆಯಂತೂ ಎಲ್ಲರನ್ನೂ ವಿಶ್ವದ ಮಾಲೀಕ ಮಾಡುತ್ತಾರೆ. ಉಳಿದಂತೆ ಯಾರ್ಯಾರು ರಾಜ್ಯಭಾರಕ್ಕೆ ಯೋಗ್ಯರಾಗುತ್ತಾರೆ ಎಂಬುದು ತಿಳುವಳಿಕೆಗೆ ಬರುತ್ತದೆ. ತಂದೆಯ ಕರ್ತವ್ಯ ಮಕ್ಕಳನ್ನು ಮೇಲೆತ್ತುವುದಾಗಿದೆ. ತಂದೆ ಎಲ್ಲರಿಗೂ ವಿಶ್ವದ ಮಾಲೀಕ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನಾನು ವಿಶ್ವದ ಮಾಲೀಕ ಆಗುವುದಿಲ್ಲ. ತಂದೆ ಇವರ ಬಾಯಿಯ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ, ಆಕಾಶವಾಣಿ ಎನ್ನುತ್ತಾರೆ, ಆದರೆ ಅರ್ಥವನ್ನೇನೂ ತಿಳಿಯುವುದಿಲ್ಲ. ಸತ್ಯವಾದ ಆಕಾಶವಾಣಿಯಂತೂ ಇವರಾಗಿದ್ದಾರೆ. ಆ ತಂದೆ ಮೇಲಿನಿಂದ ಬಂದು ಈ ಗೋವಿನ ಮುಖದ ಮೂಲಕ ತಿಳಿಸುತ್ತಾರೆ. ಈ ಮುಖದ ಮೂಲಕ ವಾಣಿ ಹೊರಬರುತ್ತದೆ. ಮಕ್ಕಳು ಬಹಳ ಮಧುರರಾಗುತ್ತಾರೆ. ಬಾಬಾ ಇಂದು ಟೋಲಿ ತಿನ್ನಿಸಿ ಎಂದು ಹೇಳುತ್ತಾರೆ. ಬಹಳ ಟೋಲಿ ಮಕ್ಕಳಿದ್ದಾರೆ. ಒಳ್ಳೆಯ ಮಕ್ಕಳು ಹೇಳುತ್ತಾರೆ, ನಾವು ಮಕ್ಕಳೂ ಆಗಿದ್ದೇವೆ, ಹಾಗೆಯೇ ನಾವು ಸೇವಕರೂ ಆಗಿದ್ದೇವೆ. ಬಾಬಾರವರಿಗೆ ಮಕ್ಕಳನ್ನು ನೋಡಿ ಬಹಳ ಖುಷಿಯಾಗುತ್ತದೆ. ಮಕ್ಕಳಿಗೆ ತಿಳಿದಿದೆ ಸಮಯ ಬಹಳ ಕಡಿಮೆ ಇದೆ. ಇಷ್ಟೊಂದು ಯಾವ ಬಾಂಬ್ಸನ್ನು ಮಾಡಿದ್ದಾರೆಯೋ ಅದನ್ನು ಹಾಗೆಯೇ ಎಸೆದು ಬಿಡುತ್ತಾರೇನೋ? ಏನು ಕಲ್ಪದ ಮೊದಲು ಆಗಿತ್ತೋ ಅದೇ ನಂತರ ಆಗುತ್ತದೆ. ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ತಿಳಿಯುತ್ತಾರೆ, ಆದರೆ ಆ ರೀತಿ ಆಗಲು ಸಾಧ್ಯವಿಲ್ಲ. ವಿಶ್ವದಲ್ಲಿ ಶಾಂತಿಯನ್ನು ನೀವು ಸ್ಥಾಪನೆ ಮಾಡುತ್ತೀರಿ. ನಿಮಗಷ್ಟೇ ವಿಶ್ವದ ಚಕ್ರಾಧಿಪತ್ಯದ ಪ್ರಶಸ್ತಿ ಸಿಗುತ್ತದೆ. ಕೊಡುವವರು ತಂದೆ ಆಗಿದ್ದಾರೆ. ಯೋಗ ಬಲದಿಂದ ನೀವು ವಿಶ್ವದ ಚಕ್ರಾಧಿಪತ್ಯ ತೆಗೆದುಕೊಳ್ಳುತ್ತೀರಿ. ಶಾರೀರಿಕ ಬಲದಿಂದ ವಿಶ್ವದ ವಿನಾಶವಾಗುತ್ತದೆ. ಶಾಂತಿಯಿಂದ ನೀವು ವಿಜಯವನ್ನು ಹೊಂದುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ಸವಿನೆನಪು ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: ತನ್ನ ಸ್ಥಿತಿಯನ್ನು ಬಹಳ ತಾಳ್ಮೆಯುತವಾಗಿ ಮಾಡಿಕೊಳ್ಳಬೇಕು. ತಂದೆಯನ್ನು ಅನುಸರಣೆ ಮಾಡಬೇಕು. ಯಾವುದೇ ಮಾತಿನಲ್ಲಿ ಅಹಂಕಾರವನ್ನು ತೋರಿಸಬಾರದು. ದೇವತೆಗಳಂತೆ ಮಧುರರಾಗಬೇಕು. 2. ಸದಾ ಹರ್ಷಿತರಾಗಿರಲು ಜ್ಞಾನದ ಸ್ಮರಣೆ ಮಾಡುತ್ತೀರಿ. ವಿಚಾರ ಸಾಗರ ಮಂಥನ ಮಾಡಿ, ನಾವು ಭಗವಂತನ ಮಕ್ಕಳೂ ಆಗಿದ್ದೇವೆ, ಅಂದಹಾಗೆ ಸೇವಕನೂ ಆಗಿದ್ದೇವೆ ಎಂಬ ಇದೇ ಸ್ಮೃತಿಯಿಂದ ಸೇವೆಯಲ್ಲಿ ತತ್ಪರವಾಗಿರಿ. ವರದಾನ ಮನ್ಮನಾಭವದ ಜೊತೆಗೆ ಮಧ್ಯಾಜಿ ಭವದ ಮಂತ್ರ ಸ್ವರೂಪದಲ್ಲಿ ಸ್ಥಿತರಿರುವಂತಹ ಮಹಾನ್ ಆತ್ಮರಾಗಿ. ಮನ್ಮನಾಭವದ ಜೊತೆಗೆ ಮಧ್ಯಾಜಿ ಭವದ ಮಂತ್ರ ಸ್ವರೂಪದಲ್ಲಿ ಸ್ಥಿತರಿರುವಂತಹ ಮಹಾನ್ ಆತ್ಮರಾಗಿ. ತಾವು ಮಕ್ಕಳಿಗೆ ಮನ್ಮನಾಭವದ ಜೊತೆಗೆ ಮಧ್ಯಾಜಿ ಭವದ್ದು ವರದಾನವಿದೆ. ತನ್ನ ಸ್ವರ್ಗದ ಸ್ವರೂಪ ಸ್ಮೃತಿಯಲ್ಲಿರಲಿ. ಇದಕ್ಕೆ ಮಧ್ಯಾಜಿ ಭವ ಎನ್ನಲಾಗುತ್ತದೆ. ಯಾರು ತನ್ನ ಶ್ರೇಷ್ಠ ಪ್ರಾಪ್ತಿಗಳ ನಶೆಯಲ್ಲಿರುತ್ತಾರೆ ಅವರೇ ಮಧ್ಯಾಜಿ ಭವದ ಮಂತ್ರ ಸ್ವರೂಪದಲ್ಲಿ ಸ್ಥಿತರಿರಲು ಸಾಧ್ಯ. ಯಾರು ಮಧ್ಯಾಜಿ ಭವ ಆಗಿರುತ್ತಾರೆ ಅವರು ಮನ್ಮನಾಭವವಾಗಿ ಅಂತೂ ಇದ್ದೇ ಇರುತ್ತಾರೆ. ಅಂತಹ ಮಕ್ಕಳ ಪ್ರತಿ ಸಂಕಲ್ಪ, ಪ್ರತಿ ಮಾತು ಮತ್ತು ಪ್ರತಿ ಕರ್ಮ ಮಹಾನ್ ಆಗುತ್ತದೆ. ಸ್ಮೃತಿ ಸ್ವರೂಪರಾಗುವುದು ಅಂದರೆ ಮಹಾನ್ ಆತ್ಮ ಆಗುವುದು. ಸ್ಲೋಗನ್: ಖುಷಿ ತಮ್ಮ ವಿಶೇಷ ಖಜಾನೆ ಆಗಿದೆ. ಎಂದಿಗೂ ಈ ಖಜಾನೆಯನ್ನು ಬಿಡಬಾರದು. ಖುಷಿ ತಮ್ಮ ವಿಶೇಷ ಖಜಾನೆ ಆಗಿದೆ. ಎಂದಿಗೂ ಈ ಖಜಾನೆಯನ್ನು ಬಿಡಬಾರದು. ಓಂ ಶಾಂತಿ.